ಒಂದು ಬಯಲಾಟ, ಎರಡು ವೇದಿಕೆಯಲ್ಲಿ ಯಕ್ಷಗಾನದ ಜೋಡಾಟ ನಡೆಯುತ್ತಿತ್ತು. ಆಚೆಯವರು ಒಂದು ಮುಂಡಾಸಿನ ಕಿರಾತವೇಷ ರಂಗ ಪ್ರವೇಶಿಸಿತ್ತು. ಆರ್ಭಟ ಕೂಗಾಟದೊಂದಿಗೆ ಆಚಿನವರು ನಮ್ಮ ಕಿರಾತವೇಷ ಗೆದ್ದಿತ್ತು ಎನ್ನುವ ಸಂಭ್ರಮದಲ್ಲಿದ್ದರು. ಈಚಿನ ರಂಗಸ್ಥಳದಲ್ಲಿ ಜೋಡು ಕೋರೆ ಮುಂಡಾಸಿನ ಕಿರಾತವೇಷದ ರಂಗ ಪ್ರವೇಶವಾಯಿತು. ಆರ್ಭಟ ಕೂಗಾಟದೊಂದಿಗೆ ಈ ವಿಚಿತ್ರ ಜೋಡು ಕೋರೆ ಮುಂಡಾಸಿನ ವೇಷ ಕಂಡು ಪ್ರೇಕ್ಷಕರು ಚಕಿತರಾದರು. ಇಷ್ಟರೊಳಗೆ ಎಲ್ಲೂ ನೋಡದ ಜೋಡು ಕೋರೆ ಮುಂಡಾಸಿನ ಈ ವೇಷ ಪ್ರೇಕ್ಷಕರಿಗೆ ಭಾರಿ ಹಿಡಿಸಿತ್ತು. ಕೆ ವಿಸಿಲ್ ಕರತಾಡನ ಹಾಕಿ ಸಂಭ್ರಮಿಸಿದರು, ಕೂಗಾಡಿದರು. ಈ ಜೋಡಾಟದಲ್ಲಿ ಈಚಿನವರು ಗೆದ್ದರೆಂದು ನೀವು ಊಹಿಸಬಹುದು. ಈ ಗೆಲುವಿಗೆ ಜೋಡು ಕೋರೆ ಮುಂಡಾಸಿ ಕಾರಣವಾಗಿತ್ತು. ಹಾರಾಡಿ ಉಡುಪಿ ಜಿಲ್ಲೆಯಲ್ಲಿರುವ ಪುಟ್ಟ ಊರು, ಇಲ್ಲಿನ ನೆಲ ಜಲ ಅಲ್ಲೆಲ್ಲ ಯಕ್ಷಗಾನದ ಗುಂಗು ಮಾರ್ದನಿಸುತ್ತಲೇ ಇರುತ್ತಿತ್ತು. ಹಾರಾಡಿ ರಾಮಗಾಣಿಗರು, ಹಾರಾಡಿಯವರೆಲ್ಲ ಯಕ್ಷಗಾನ ರಂಗದಲ್ಲಿ ತಮ್ಮ ಛಾಪು ಜಾಪನ್ನು ಮೂಡಿಸಿದವರೇ. ಹಾರಾಡಿ ಮಹಾಬಲ ಗಾಣಿಗರು ಜೋಡು ಕೊರೆ ಮುಂಡಾಸಿನ ಸೃಷ್ಟಿಕರ್ತರು. ಅವರ ಕಿರಾತವೇಷ ಯಕ್ಷಗಾನ ರಂಗದಲ್ಲಿ ಹೆಸರು. ಈ ರೀತಿಯ ಕಿರಾತವೇಷ ಮಾಡುವವರು ಈ ಹಿಂದೆ ಯಾರೂ ಯಕ್ಷಗಾನದಲ್ಲಿ ಇದ್ದಿರಲಿಲ್ಲ. ಕೋಟದ ಡಾಕ್ಟರ್ ಶಿವರಾಮ್ ಕಾರಂತರ ಯಕ್ಷರಂಗದಲ್ಲಿ ಮುಖ್ಯ ವೇಷಧಾರಿಯಾಗಿ ಗಾಣಿಗರು 22 ವರ್ಷ ಸೇವೆ ಸಲ್ಲಿಸಿದ್ದರು. ಅನೇಕ ಬಾರಿ ವಿದೇಶ ಪ್ರವಾಸ ಮಾಡಿ ಯಕ್ಷಗಾನದ ಕೀರ್ತಿಯನ್ನು ವಿದೇಶದಲ್ಲಿ ಪಸರಿಸಿದ್ದರು. ಆರಾಡಿ ಬಚ್ಚಗಾಣಿಗ ಮತ್ತು ಸಿದ್ದು ಗಾಣಿಗರ ಪುತ್ರನಾಗಿ 1929 ಜನಿಸಿದ ಮಹಾಬಲ ಗಾಣಿಗರು ತಮ್ಮ 12ನೇ ವಯಸ್ಸಿನಲ್ಲಿ ಅಮೃತೇಶ್ವರಿ ಮೇಳದಲ್ಲಿ ಗೆಜ್ಜೆ ಕಟ್ಟಿದ್ದರು. ಮಂದರ್ತಿ, ಸೌಕೂರು, ಕೊಲ್ಲೂರು, ಮೇಗರವಳ್ಳಿ ಮೇಳದಲ್ಲಿ ಸೇವೆ ಸಲ್ಲಿಸಿದ್ದರು. ನನ್ನ ತಂದೆ 12ನೇ ವರ್ಷಕ್ಕೆ ಮಂದರ್ತಿ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಸೌಕೂರು, ಅಮೃತೇಶ್ವರಿ, ಮಂದರ್ತಿ ಹೀಗೆ ತಿರುಗಾಟದ ಮೇಳದಲ್ಲೆಲ್ಲ ತಿರುಗಾಡಿ 2 ವರ್ಷ ಕಲಾ ಸೇವೆ ಮಾಡಿ ಪುನಃ ಮಂದರ್ತಿ ಮೇಳದಲ್ಲಿ ನಿವೃತ್ತಿ ಹೊಂದಿ ಶಿವರಾಮ್ ಕಾರಂತರ ಜೊತೆಗೆ ದೇಶ ವಿದೇಶ ಎಲ್ಲ ತಿರುಗಾಟ ಮಾಡಿ ಸಾಧಾರಣ 16 ದಿವಸ ತಿರುಗಿದ್ರು. ಜಪಾನ್, ಇಟಲಿ, ಹಾಂಗ್ಕಾಂಗು, ಅಬುದಾಬಿ, ಅವರದ್ದು ಕೋರೆಮುಂಡಸು. ಕೋರೆಮುಂಡಸು ಅಂದರೆ ಅವರು ಒಂದು ಕಾಲದಲ್ಲಿ ಬಯಲಾಟದ ಮೇಳದಲ್ಲ ಜೋಡಾಟ ಆಡುವಾಗ ಇದ್ದಿತ್ತಂತೆ, ಕಾಂಪಿಟೇಷನ್ ಇದ್ದಿತ್ತಂತೆ. ಆವಾಗ ಅವರೇ ಸ್ವತಃ ಜೋಡೆ ಕೋರೆ ಡಬ್ಬಲ್ ಕೋರೆ ಕಟ್ಟಿ ಅವರೇ ಬಯಲಾಟದ ಮೇಳದಲ್ಲಿ ವೇಷ ಮಾಡಿದ್ದಂತೆ. ಅದು ಅವರಿಂದನೇ ಫೇಮಸ್ ಆಯಿತು. ಅದಕ್ಕಿಂತ ಮೊದಲು ಯಾರು ಮಾಡಿದ್ದಿಲ್ಲವ? ಅದಕ್ಕಿಂತ ಮೊದಲು ಯಾರು ಮಾಡಲಿಲ್ಲ ಅಂತ ಹೇಳ್ತಿದ್ರು, ನಮಗೆ ಗೊತ್ತಿಲ್ಲ, ನಾವು ನೋಡಿದ್ದು ಅವರದ್ದನ್ನೇ. ಮತ್ಯಾವ ವೇಷ ಎಲ್ಲ ಮಾಡ್ತಿದ್ರು? ಮತ್ತೆ ಭೀಷ್ಮ ವಿಜಯದ ಭೀಷ್ಮ ಮಾಡ್ತಿದ್ರು, ನಳದಮಯಂತಿ ನಳ ಮಾಡ್ತಿದ್ರು, ಶಲ್ಯ ಮಾಡ್ತಿದ್ರು. ನಾವು ಇದೆಲ್ಲ ನೋಡಿತ್ತು ವೇಷ. ಮತ್ತೆ ಶಿವರಾಮ್ ಕಾರಂತರ ಜೊತೆಗೂ ಪಂಚವಟಿ ರಾಮ ಮಾಡ್ತಿದ್ರು. ನಾವು ಅವ್ರಿಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ನನ್ನ ಮಗಳು, ಜನಾರ್ದನ ವಿಶ್ವನಾಥ ಅಂತ 2 ಗಂಡು ಮಕ್ಕಳು. ಮತ್ತು ಯಕ್ಷದೇವಗುಲ ಬೆಂಗಳೂರು ಅವರು ಸನ್ಮಾನ ಮಾಡಿದ್ರು. ಮತ್ತು ರಾಮಗಾಣಿಗ ಪ್ರಶಸ್ತಿ ಬಂದಿದೆ. ಮತ್ತು ನಮ್ಮ SMS ಬ್ರಹ್ಮಾವರ ಅವರಲ್ಲಿ ಕರೆಸಿ ಸನ್ಮಾನ ಮಾಡಿದ್ರು. ಮತ್ತು ನಮ್ಮ ಊರ ಸಂಘ ಸಂಸ್ಥೆಗಳು, ಪರ ಊರ ಸಂಘ ಸಂಸ್ಥೆಗಳು ಎಲ್ಲರೂ ಸನ್ಮಾನ ಮಾಡಿದ್ರು. ಅವರು ಯಾವುದೆಲ್ಲ ವೇಷ ಮಾಡ್ತಾಯಿದ್ರು? ಶಬರ ವೇಷ, ಮತ್ತು ಶಲ್ಯ, ಕೌಂಡ್ಲಿಕ, ಕೌಂಡ್ಲಿಕ ವೇಷ ಇದು ಜಾಸ್ತಿ. ಮತ್ತು ಹೆಚ್ಚಿಗೆ ಕಿರಾತ ವೇಷದಲ್ಲೇ ಅವರು ತುಂಬ ಪ್ರವೀಣರು.
ಅವರದ್ದು ಜಾಸ್ತಿ ವೇಷನೇ ಕಿರಾತ ವೇಷ. ಎಲ್ಲೇ ಯಕ್ಷಗಾನಕ್ಕೆ ಅವರನ್ನು ಹಾಗಾಗಿ ವೇಷಧಾರಿಗಾಗಿ ಕರೆದ್ರೆ ಅವರು ಒಲ್ಲಿ ಹೋಗಿ ಕಿರಾತ ವೇಷನೇ ಜಾಸ್ತಿ ಮಾಡೋದು. ಮತ್ತು ಯಾವ ವೇಷದಲ್ಲೂ ಅರ್ಥಧಾರಿ ಅರ್ಥಧಾರಿ ಮತ್ತು ಅರಾಡಿ ಕುಣಿತ ಗುಬ್ಬಿ ಕುಣಿತದಲ್ಲೂ ಅವ್ರು ಫೇಮಸ್ ಇದು. ಮತ್ತು ಅವ್ರದ್ದೆಲ್ಲ ಬಡಗುತಿಟ್ಟಿನ ಸಾಂಪ್ರದಾಯಿಕ ವೇಷಧಾರಿ, ಸಾಂಪ್ರದಾಯಿಕ ಹೆಜ್ಜೆಗಾರಿಕೆ, ತಾಳ ಲಯ ಬದ್ಧವಾಗಿ ಹೆಜ್ಜೆ. ಈ ಕುರೆ ಮುಂಡಾಸಿನ ವಿಶೇಷತೆ ಏನು? ಕುರಿ ಮುಂಡಾಸ್ ಅಂದರೆ ನಮ್ಮಪ್ಪಯ್ಯ ಆವಾಗ ಅಂದರೆ ವೇಷನೇ ಕೋರೆ, ಡಬಲ್ ಕೋರೆನೇ, ಹುಲ್ಲು ಜಡೆಯಲ್ಲೇ, ಹುಲ್ಲು ಜಡೆಯ ಮುಖಾಂತರನೇ ಕಟ್ಟಿ ಕೆಂಪು ಮುಂಡಾಸು ಕಪ್ಪು ಮುಂಡಾಸಿನ ಇದರಲ್ಲೇ ತಂದೆ ಮಾಡ್ತೀವಿ. ಎರಡೂ ಕೋರೆ ಇದಕ್ಕೆ ಎರಡೂ ಸೈಡ್ ಇದು ಕಟ್ಟಿ ತುರಾಯಿ ಕಟ್ಟಿ ಮುಂಡಾಸೇ ಮಾಡ್ತಿದ್ರು ನಮ್ಮ ತಂದೆನೇ. ಆವಾಗ ಮುಂಡಾಸ್ ಕಟ್ಟಿ ಅದಕ್ಕೆ ಸಾಧಾರಣ ಒಂದು ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಬೇಕಾಗ್ತಿತ್ತು. ಆಗಲೇ ನಾವು ನೋಡಿದ್ದು ನಮ್ಮ ತಂದೆ ಕಟ್ಟುವಾಗ ನಾವು ನೋಡಿದ್ದೀವಿ ಅದನ್ನು. ಆ ಥರ ಕಟ್ತಿದ್ರು ನಮ್ಮ ತಂದೆ. ಈಗ ಯಾರು ಕಟ್ಟೋರು ಇಲ್ಲೋ? ಈಗ ನಾವು ಅದ್ರ ಮೇಲೆ ಯಾರನ್ನು ಕಟ್ಟಿದ್ದು ನೋಡಲಿಲ್ಲ ಇವತ್ತಿಗೂ. ಯಾವ ಯಕ್ಷಗಾನದಲ್ಲೂ ನಾವು ನೋಡಲಿಲ್ಲ, ಯಾವ ಮೇಳದಲ್ಲೂ ನಾವು ಡಬಲ್ ಕೋರೆ ನೋಡಲಿಲ್ಲ. ವರ್ಷವು ಕಳೆದ ವರ್ಷದಿಂದ ನಮ್ಮ ತಂದೆದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಂತ ಮಾಡ್ತಾ ಇತ್ತು. ನಾವು ಕಳೆದ ವರ್ಷ ಅಘೋರೇಶ್ವರ ಕಲಾರಂಗ ಅವರ ವತಿಯಿಂದ ಅವರ ಒಟ್ಟಿಗೆ ಜಂಟಿಯಾಗಿ ಫಸ್ಟು ಕರಾಡಿ ಮಾಬಲ್ನವರ ಪ್ರಶಸ್ತಿ ಅಂತ ಮಾಡಿ ಸರ್ವಗಾಣಿಗರಿಗೆ ಕೊಟ್ಟಿತ್ತು. ಈ ವರ್ಷ ಕೋಟಾ ಗಾಣಿಗ ಸಮಾಜ ಅವರಿಂದ ಅವರ ವತಿಯಿಂದ ಅವರ ಒಟ್ಟಿಗೆ ಜಂಟಿಯಾಗಿ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಈ ವರ್ಷ ಆದ್ರಿ ಗೋಪಾಲ್ ಅವರಿಗೆ ಕೊಡ್ತಾ ಇತ್ತು ಗಾಣಿಗರಿಗೆ.